ಭಾರತದಲ್ಲಿ ಈ ಕರ್ನಾಟಕದ ಕರಾವಳಿ ಒಂದು ವಿಭಿನ್ನ ರೀತಿಯಲ್ಲಿ ಬದುಕಿ ಬಾಳಿರ್ತಕ್ಕಂಥ ಇತಿಹಾಸನ ಹೊಂದಿರತಕ್ಕಂತಹ ಒಂದು ನಾಡು. ಭಾರ್ಗವ ಭೂಮಿ ಅಂತ ಕರೆಸ್ಕೊಂಡಂತಹ ಈ ಪರಶುರಾಮ ಸೃಷ್ಟಿಯ ಈ ಭಾಗ ತನ್ನದೇ ಆದಂಥ ವೈಶಿಷ್ಟ್ಯತೆಯ ನಾಗಾರಾಧನೆ ಭೂತಾರಾಧನೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಪಂಜುರ್ಲಿ ದೈವ ಅನ್ನುವಂಥದ್ದು ಒಂದು ಪ್ರಾಚೀನ ಕಾಲದ ಒಂದು ದೈವಶಕ್ತಿ. ಅದನ್ನ ಭೂತಗಳು ಅನ್ನುವಂಥ ರೂಪದಲ್ಲಿ ಪೂಜೆ ಮಾಡಿ. ಭೂತ ಅನ್ನುವಂಥ ಶಬ್ದ ಅದರದೇ ಆದಂಥ ತೂಕ ಇದೆ. ಈಗ ದೈವ ಆರಾಧನೆ ಅಂತ ಇತ್ತೀಚಿನ ಹೊಸ ಶಬ್ದ ಬಂದಿರೋದು. ಇತಿಹಾಸ ಶಾಸನಗಳು ಸಹ ಕರಾವಳಿಯಲ್ಲಿ ಸಿಕ್ಕಿತ್ತು. ಏನಂತಂದ್ರೆ ಕ್ರಿಸ್ತ ಶಕ 1376ರಲ್ಲಿ ಕಾರ್ಕಳ ತಾಲೂಕಿನ ಕಾಂತೇಶ್ವರ ದೇವಾಲಯದಲ್ಲಿ ಸಿಕ್ಕಿರತಕ್ಕಂಥ ಶಾಸನ. 1499ರಲ್ಲಿ ಉಡುಪಿಯ ಕಾಪು ಶಾಸನದಲ್ಲಿ ನಂದಳಿಕೆನಲ್ಲಿ ದೈವದ ಆರಾಧನೆಯಲ್ಲಿ ಸಿಕ್ಕಿರತಕ್ಕಂಥ ಶಾಸನ. ಅದೇ ತರದಲ್ಲಿ 1446ರಲ್ಲಿ ಬಸ್ರೂರ್ನಲ್ಲಿ ಸಿಕ್ಕಿರತಕ್ಕಂಥ ಶಾಸನ. 1566ರಲ್ಲಿ ದೊರೆತ ಬಾಕೂರು ಶಾಸನ. 1432ರಲ್ಲಿ ದೊರೆತ ಸುಳ್ಯದ ಎಡಮಂಗಿಲ ಶಾಸನ. ಶಿರಾಡಿ ದೈವಕ್ಕೆ ಪ್ರಸಾದ ಇತ್ಯಾದಿಗಳನ್ನು ಕೊಡ್ತಕ್ಕಂಥ ಪದ್ಧತಿ ಇದ್ದಂತಹ ಈ ಶಾಸನ. ಯೋಚನೆ ಮಾಡಿ, ಇದಕ್ಕೂ ಹಿಂದೆ ಬಹಳಷ್ಟು ಹಿಂದೆ ಹೋದಾಗ ಇಲ್ಲಿ ಒಂದು ಸಿಗುತ್ತೆ. ಶ್ರೀಲಂಕಾದ ಯಕ್ಷೇಗಳ ಯಕುಮ ಕೋಲ ಕೂಡ ಇದಕ್ಕೆ ಆರಾಧನೆಗೆ ಈ ಕರಾವಳಿಯ ಕೋಲಕ್ಕೂ ಸಂಬಂಧ ಇದೆ ಅನ್ನುವಂಥದ್ದು ಕೆಲವೊಂದು ಸಂಶೋಧಕರು ತನ್ನ ಗ್ರಂಥಗಳಲ್ಲಿ ಬರೀತಾರೆ. ಅಧ್ಯಯನ ಮಾಡಿ, ಕರಾವಳಿಯ ಈ ಭೂತಾರಾಧನೆ ದೈವಾರಾಧನೆಗೆ ತನ್ನದೇ ಆದಂಥ ತೂಕ ಇದೆ. ಹಿಂದೆ ಅಂಗವಿಕಲರು ಅಂತ ಕರಿತಿದ್ರು, ಆಮೇಲೆ ವಿಶಿಷ್ಟ ಚೇತನರು ಅಂತ, ಈಗ ದಿವ್ಯ ಚೇತನದವರು ಅಂತ ಕರೀತಾರೆ. ಅಂದ್ರೆ ಏನು ಅಂದ್ರೆ, ನಮ್ಮಲ್ಲಿಂದ ಸ್ವಲ್ಪ ಭಾಷೆ ಹಾಗೆ, ಕುಂದಾಪುರದಲ್ಲಿ ತಾಯಿಯನ್ನು ಅಬ್ಬಿ ಅಂತ ಕರಿತಿದ್ರು, ಅಬ್ಬೆ ಅಂತ ಬಂತು, ಅಮ್ಮ ಅಂತ ಬಂತು, ಈಗ ಮಮ್ಮಿ ಅಂತ ಬಂತು, ಈಗ ಮಮ್ಮ ಅಂತ ಬಂದ್ಬಿಟ್ಟಿದೆ. ಅದೇ ತರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದಷ್ಟು ಬಿಟ್ರೆ ಭೂತಾರಾಧನೆಯೇ ನಿಜವಾದ ಪ್ರಾಚೀನವಾದಂಥ ಶೈಲಿಯ ಒಂದು ತಾತ್ವಿಕವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಶಬ್ದ ಭೂತಾರಾಧನೆ. ಈ ತುಳುನಾಡಿನ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಆಧಾರಗಳು ಬೇಕಾದಷ್ಟಿವೆ, ಅದನ್ನು ಕೊಡಬಲ್ಲಿ. ಆದರೆ ಪಂಜುರ್ಲಿಯ ಬಗ್ಗೆ ಮಾತಾಡಬೇಕಾದ್ರೆ ಸುಳ್ಳು ಸುಳ್ಳು ಕಥೆಯನ್ನು ಹೇಳಬೇಡಿ. ಗಣಪತಿ ಹುಟ್ಟಿದ್ದಕ್ಕೇನೆ ಕತೆ ಹೇಳಿ ಅದನ್ನ ಉತ್ತರ ಕರ್ನಾಟಕದ ಕೆಲವೊಂದು ಸ್ವಾಮಿಗಳು ಮುಸ್ಲಿಂ ವೇದಿಕೆನಲ್ಲಿ ಅಂಬೇಡ್ಕರ್ ವೇದಿಕೆನಲ್ಲಿ ಅಪಹಾಸ್ಯ ಮಾಡ್ತಾ ಇರೋದಕ್ಕೆ ಬಲಿಯಾಗಿ ಹೋಗಿದ್ದೀವಿ ನಾವು. ಅದೇನು ಪಾರ್ವತಿಯ ಬೆವರಿನಿಂದ ಗಣಪತಿಯನ್ನ ಸೃಷ್ಟಿ ಮಾಡಿ ಪಾರ್ವತಿ ಅಷ್ಟು ದಿನ ಸ್ನಾನ ಮಾಡಿರಲಿಲ್ವಾ, ಈ ತರದ ಗಣಪತಿಯನ್ನ ಹುಟ್ಟಿಸಿದ್ದು ಎಲ್ಲ ಸುಳ್ಳು ಅನ್ನುವಂಥದ್ದನ್ನ ಹಿಂದೂಗಳ ಮೇಲೆ ಅಪವಾದನೆ ಬರ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ನೀವೊಂದು ಕಥೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಪಂಜುರ್ಲಿಗೆ. ಪಂಜುರ್ಲಿಯನ್ನ ಹುಟ್ಟ ಹಾಕಿದ್ದು ಶಿವ ಅಲ್ಲ, ಅದರೊಳಗೂ ಶಿವನಿಗೆ ನೀವೇನು ಕಥೆ ಮಾಡಿದ್ದೀರಿ, ಒಂದು ಗದ್ದೆ ಮಾಡ್ತಾನೆ, ಆ ಗದ್ದೆನಲ್ಲಿ ಬೇಸಾಯ ಮಾಡ್ತಾನೆ, ಬೇಸಾಯದಲ್ಲಿ ಗದ್ದೆನಲ್ಲಿ ಬಂದಿರತಕ್ಕಂಥ ತೆನೆಯ ವಾಸನೆಗೆ ಸಾಕಲಿಕ್ಕೆ ಅಂತ ತಂದಿರತಕ್ಕಂಥ ಹಂದಿ ಮರಿಗಳಿಗೆ ಆ ವಾಸನೆಯನ್ನ ಸಹಿಸಲಿಕ್ಕಾಗದೆ ತಿನ್ಲಿಕ್ಕೆ ಹೋದಾಗ ಈ ಶಿವ ಬಾಣ ಬಿಡ್ತಾನೆ. ಆ ಬಾಣ ಬಿಟ್ಟಿದ ವೇದನೆಯನ್ನು ನೋಡ್ಲಿಕ್ಕಾಗದೆ ಪಾರ್ವತಿ ನಾನೇನು ಊಟ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ ಅಂತ ಹಠ ಹಿಡಿತಾಳೆ. ಆಗ ಅವಳನ್ನ ಸಂತೈಸ್ಲಿಕ್ಕೋಸ್ಕರ ಪ್ರಾಣಿಗೆ ದೈವಶಕ್ತಿಯನ್ನು ಕೊಟ್ಟ ಅಂತ ಮೂರ್ಖತನದ ಪರಮಾವಧಿ. ಶಿವನಿಗೆ ಗದ್ದೆ ಮಾಡೋ ಅವಶ್ಯಕತೆ ಇಲ್ಲ, ಜಗತ್ತೇ ಅವನು ಒಡಲು, ಜಗದೀಶ್ವರ ಅಂತ ಹೇಳೋದು. ದೇವರಿಗೆ ಊಟ ಮಾಡಬೇಕಾದ ಅಗತ್ಯತೆ ಇಲ್ಲ, ಅವನು ನಮ್ಮ ಹೊಟ್ಟೆ ತಣಿಸೋನು. ಪಾರ್ವತಿ ಯಾವುದೋ ಒಂದು ಪ್ರಾಣಿಗೋಸ್ಕರ ಹಂಬಲ ಪಡೆತಕ್ಕಂಥ ವ್ಯಾಮೋಹ ಇದ್ದಂಥ ಲೋಭಿ ಅಲ್ಲ, ಅವಳು ಜಗದೀಶ್ವರಿ. ಆಮೇಲೆ ಹಂದಿಯನ್ನು ಹುಟ್ಟಿಸಿದವನು ಅವನೇ, ತೆನೆಯನ್ನು ಹುಟ್ಟಿಸಿದವನು ಅವನೇ. ಯಾವುದೋ ಒಂದು ಪ್ರಾಣಿ ಆ ತೆನೆಯನ್ನು ತಿಂತು ಅಂಥೇಳಿ ಅದಕ್ಕೆ ಬಾಣ ಬಿಡ್ತಾನೆ ಅಂತಂದ್ರೆ ನೀವು ಯಾವ ಮಟ್ಟದಲ್ಲಿ ಶಿವನನ್ನು ನೋಡ್ತೀರಿ? ಒಂದು ಪ್ರಬುದ್ಧತೆಯಲ್ಲಿ ವೈಚಾರಿಕತೆಯಲ್ಲಿ ಅಧ್ಯಯನ ಮಾಡಿ, ಪ್ರತಿಯೊಂದಕ್ಕೂ ಆಧಾರ ಇದೆ ಧರ್ಮದಲ್ಲಿ, ಅದನ್ನು ಬಿಟ್ಕೊಂಡು ಏನೇನೋ ಹೇಳೋದಲ್ಲ. ಇತಿಹಾಸದ ಪ್ರಜ್ಞೆ ಇದೆಯಾ ನಿಮಗೆ? ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಪಂಜುರ್ಲಿ ಆಗಿ ಅಲ್ಲಿಂದ ಪಂಜುರ್ಲಿಯ ಆವಿರ್ಭವತೆ ಹೆಚ್ಚಿತು ಅಂತ ಹೇಳ್ತಿರಲ್ಲ, ಪಂಜುರ್ಲಿಯ ಅಸ್ಮಿತೆಯ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಧರ್ಮಸ್ಥಳ ಆಗಿದ್ದು 700-800 ವರ್ಷಗಳ ಇತಿಹಾಸ ಇರೋದು, ಪಂಜುರ್ಲಿಗೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ. ಪಂಜುರ್ಲಿ ಯಾವಾಗ ಹುಟ್ಟಿದ್ದು? ಬ್ರಿಟಿಷರ ಕಾಲದಲ್ಲಿ ಹುಟ್ಟಿದ್ದ? ಏನು ಮಾತಾಡ್ತೀರ ನೀವೆಲ್ಲ? ಪಂಜುರ್ಲಿ ಅನ್ನುವಂಥ ಶಬ್ದ ಹೇಗೆ? ಪಂಜಿ, ಪಂಜಿಯ ಕುರ್ಲಿಲು ಅಂತ, ಕುರ್ಲಿ ಅಂತಂದ್ರೆ ಮರಿಗಳು. ಎಲ್ಲಿಂದ ಹುಟ್ಟಿತು? ವರಾಹ ಅವತಾರದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ಬೆವರು ಹನಿಯಿಂದ ಹುಟ್ಟಿರ್ತಕ್ಕಂಥ ಆ
ಹಂದಿ ಮರಿ ಅಂದ್ರೆ ಪಂಜಿ ಕುರುಳಿ ಅದು ಪಂಜುರ್ಲಿ ಅಂತ ಶಬ್ದವನ್ನು ಪಡ್ಕೊಳ್ತು. ವಿಷ್ಣುವಿನಿಂದ ಹುಟ್ಟಿದ್ದಕ್ಕೆ ಮಹಾಭಾರತದ ಸಭಾಪರ್ವ, ವಾಯುಪುರಾಣ, ಮತ್ಸ್ಯಪುರಾಣ, ಲಿಂಗಪುರಾಣ, ಪದ್ಮಪುರಾಣದಲ್ಲಿ ಉಲ್ಲೇಖಗಳನ್ನು ಕೊಡ್ತಾರೆ. ಬ್ರಹ್ಮಸ್ಥಾನದಲ್ಲಿರ್ತಕ್ಕಂಥ ಋತುಕೆ ಈ ವರಾಹನ ತಲೆಯಾಗಿದ್ದು ಅಹೋರಾತ್ರಿಗಳೆರಡೂ ಕಣ್ಣುಗಳಂತೆ ವರ್ತಿಸಿದಾಗ ಈ ಆದಿವರಾಹನ ರೋಮಗಳು ಭೂಮಿಯ ಮೇಲೆ ಬಿದ್ದು ದರ್ಭೆಗಳಾಗಿ ಹುಟ್ಟಿವು. ಅದೇ ರೀತಿಯಾಗಿ ಬೆವರುಹನಿಯಿಂದ ಹಂದಿ ಮರಿಯಾಗಿ ಹುಟ್ಟಿತು. ಅದೇ ವರಾಹ, ಶ್ವೇತವರಾಹನಿಂದ ಹುಟ್ಟಿದಂತಹ ಶ್ವೇತವರಾಹದ ಮರಿ ಭೌತಿಕವಾಗಿ ಬಿಳಿ ಹಂದಿ ಅಂತ ನಾವು ಕರಿಬೋದು. ಕರಾವಳಿಯವರು ಭೂತಗಳ ಬಗ್ಗೆ, ದೈವಗಳ ಬಗ್ಗೆ ಭಾವನಾತ್ಮಕ ಸಂಬಂಧ ಹೊಂದಿರುವಂಥವ್ರು. ದೈವಗಳ ವಿಷಯ ಬಂದಾಗ ಪ್ರಾಣವನ್ನೇ ಕೊಡ್ತಕ್ಕಂಥ ತಯಾರಿರ್ತಕ್ಕಂತಹ ಒಂದು ಭಾವನಾತ್ಮಕ ಜೀವಿಗಳು. ಇವತ್ತಿಗೂ ಸಹ ಬಿಳಿ ಹಂದಿಯನ್ನು ತಿನ್ನತಕ್ಕಂಥವ್ರನ್ನ ಕರಾವಳಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರಾವಳಿಯಲ್ಲಿ ಬಿಳಿ ಹಂದಿಯನ್ನು ಮಾರುವಂಥ ಪದ್ಧತಿ ಇರಲಿಲ್ಲ. ಅದರೊಳಗೂ ಸಹ ಹಂದಿ ಮಾಂಸವನ್ನು ತಿನ್ನತಕ್ಕಂಥದ್ದು ಕರಾವಳಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಹಿಂದಿನಿಂದಲೂ, ರಾಜರ ಕಾಲದಿಂದಲೂ ಬೇಟೆಯಾಡಿ ಹಂದಿಯನ್ನ ಹೊಡೆದು ಕಾಡು ಹಂದಿಯನ್ನು ತಿನ್ನುವಂಥದ್ದು, ಊರ್ ಹಂದಿಯನ್ನು ಸಾಕಿದ ಹಂದಿಯನ್ನು ತಿನ್ನತಕ್ಕಂಥ ಪದ್ಧತಿ ಕರಾವಳಿಯಲ್ಲಿ ಇರಲಿಲ್ಲ. ಒಂದು ವೇಳೆ ಇದೇ ಹಂದಿಯನ್ನೇ ನೀವು ಪೂಜೆ ಮಾಡಿದ್ದಾಗಿದ್ರೆ ಖಂಡಿತವಾಗಿ ಪಂಜುರ್ಲಿಯ ಮೇಲಿದ್ದಂತಹ ಭಕ್ತಿ ಭಾವದಿಂದ ಈ ಹಂದಿಗಳನ್ನ ಬೇರೆಯವರು ತಿಂತಿರಲಿಲ್ಲ. ಯೋಚನೆ ಮಾಡಿ, ನೀವು ಹೊಡೆದು ತಿನ್ನುವಂತಹ ಹಂದಿಗಳು ಕಾಡು ಹಂದಿಗಳು, ವೈಟ್ ಬೋರ್ ಅಂತ ಕರಿತೀವಲ್ಲ ಅದು, ಅದೇ ಶ್ವೇತವರಾಹ ಕಾಡಿನಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದು ಶ್ವೇತವರಾಹ ಕಲ್ಪ, ಬ್ರಹ್ಮನಿಗೆ 50 ವರ್ಷ ಆಗಿ 51ನೇ ವರ್ಷ ಪ್ರಾರಂಭವಾಗಿದ್ದೆ ಶ್ವೇತವರಾಹ ಕಲ್ಪ ಅಂತ ನಿಮ್ಗೆ ಸಂಕಲ್ಪದಲ್ಲಿ ಹೇಳ್ತಾರೆ. ಶ್ವೇತವರಾಹ ಕಲ್ಪೆ ಅಂದ್ರೆ ಈ ಶ್ವೇತವರಾಹನಿಂದ ಹುಟ್ಟಿರ್ತಕ್ಕಂತಹ, ಬೆವರುಹನಿಯಿಂದ ಬಿದ್ದು ಹುಟ್ಟಿದಂತಹ ಪಂಜಿ ಕುರುಳಿ ಅಂದ್ರೆ ತುಳು ಭಾಷೆನಲ್ಲಿ ಪಂಜಿ ಕುರುಳಿ ಅಂದ್ರೆ ಹಂದಿ ಮರಿ. ಇದಕ್ಕೆ ಇತಿಹಾಸವನ್ನ ನೀವು ನೋಡ್ಲಿಕ್ಕೆ ಹೋಗ್ತೀರಿ. ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಆಗಿದ್ದಾನೆ, ಅಣ್ಣಪ್ಪ ಸ್ವಾಮಿಯೇ ಹೀಗಾದ ಅಂತ ಹೇಳೋದಕ್ಕೆ ಒಂದಿಷ್ಟು ಸಂಶೋಧಕರು ಬರೀತಾರೆ. ಅವರ ಬರವಣಿಗೆಯಲ್ಲಿ ಪಂಜುರ್ಲಿಯ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಹೇಳ್ತಾರೆ, ನೋಡಿ, ಅಣ್ಣಪ್ಪ ಮತ್ತು ಪಂಜುರ್ಲಿ ಒಂದೇ ದೈವವಲ್ಲ, ಇವೆರಡು ಬೇರೆ ಬೇರೆ ದೈವಗಳು. ಅಣ್ಣಪ್ಪ ಪಂಜುರ್ಲಿಯ ಸೇರಿಗೆಗೆ ಸಣ್ಣ ಮಾನವ ಮೂಲದ ದೈವ ನೆಲ್ಯಾಡಿ ಬೀಡಿನ ಕೆಲಸಗಾರ ಅಣ್ಣಪ್ಪ ಎಂಬಾತ ದೈವತ್ವ ಪಡೆದು ಅಣ್ಣಪ್ಪ ಪಂಜುರ್ಲಿ ಎಂಬ ಹೆಸರಿನಲ್ಲಿ ಆರಾಧನೆ ಪಡೆಯುತ್ತಾನೆ. ಅಣ್ಣಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಬಲ್ಲಾಳತಿಯವರ ಮನೆಯಲ್ಲಿ ಕೆಲಸಕ್ಕೆ ಸೇರಿ ಒಂದು ಪವಾಡ ಸದೃಶವಾದಂಥ ಕೆಲವೊಂದು ಕೆಲಸವನ್ನು ಮಾಡ್ತಾನೆ. ಅಂದ್ರೆ ಅತಿಮಾನುಷ ಶಕ್ತಿಯಿಂದ ಅವನು ಕೆಲಸ ಮಾಡಿದ್ದಾನೆ. ಅವನು ಅಣ್ಣಪ್ಪ ಇದ್ದವನು ಪಂಜುರ್ಲಿಯ ರೂಪದಲ್ಲಿ ಅವನು ನೆಲೆಗೊಂಡ ಅನ್ನುವಂಥದ್ದು ಅಲ್ಲಿಯ ಸ್ಥಳ ಪುರಾಣ. ಮುಂದೊಂದು ದಿನ ವೃಷಭ ಅನ್ನುವಂಥದ್ದು ಶಿವನ ವಾಹನ, ಅವನು ಬಂದದ್ದು ಅವತಾರ ಮಾಡಿ ಪಂಜುರ್ಲಿಯ ಬಗ್ಗೆ ಏಳಿಗೆಯನ್ನು ಮಾಡಿ ಪಂಜುರ್ಲಿಯ ಹೆಸರನ್ನು ತಂದಿರತಕ್ಕಂಥ ವೃಷಭ, ಅದು ವೃಷಭ ಶಕ್ತಿ ಅಲ್ಲ, ಅದೊಂದು ವೃಷಭ ಅನ್ನುವಂಥ ದೈವ ಅಂತ ನೀವು ವೃಷಭ ಶೆಟ್ಟರನ್ನ ಮಾಡೋದಿಲ್ಲ ಅಂತೇನು ವಿಪರ್ಯಾಸ ಏನಿಲ್ಲ ಅಥವಾ ಆಶ್ಚರ್ಯವನ್ನು ಏನಿಲ್ಲ. ಮಾಡಿಬಿಡ್ತೀರ ಅವ್ರನ್ನ ದೈವ ಅಂತಲೇ ಮಾಡಿಬಿಡ್ತೀರಿ. ಯಾಕೆಂತಂದ್ರೆ ಕುಂದಾಪುರದಲ್ಲಿ ಈಗಾಗಲೇ ವೃಷಭ ಅನ್ನುವಂಥ ಒಂದು ದೈವ ಇದೆ, ಗೂಳಿ ಅಂತ ಕರೀತಾರೆ, ಅದಕ್ಕೆ ಹಾಯಿಗುಳಿ ಅಂತ ಹೆಸರು. ಈ ಹಾಯಿಗುಳಿ ದೈವಕ್ಕೂ ವೃಷಭನಿಗೂ ಸಂಬಂಧ ಇಲ್ಲ. ವೃಷಭ ಶೆಟ್ಟಿ ತನ್ನ ಸಾಧನೆಯನ್ನ ಮಾಡಿ ಒಳ್ಳೆ ಹೆಸರನ್ನ ಮಾಡಿದ, ಅವನಿಗೆ ದೈವ ದೇವರು ಎಲ್ಲರೂ ಒಳ್ಳೇದು ಮಾಡಲಿ, ಅದಕ್ಕಲ್ಲ. ಧರ್ಮಸ್ಥಳದಲ್ಲೂ ಅಷ್ಟೇ, ಅಣ್ಣಪ್ಪ ಆಗ ಕೆಲಸ ಮಾಡಿರಬಹುದು, ಇವತ್ತಿನ ಧರ್ಮಸ್ಥಳದ ಏಳಿಗೆಗೆ ಅಣ್ಣಪ್ಪನಿಗಿಂತಲೂ ಜಾಸ್ತಿ ಕೆಲಸ ಮಾಡಿದವರು ವೀರೇಂದ್ರ ಹೆಗಡೆ. ಇದನ್ನು ತಿಳ್ಕೊಳ್ಳಿ, ಒಟ್ಟು ದೇವರನ್ನ ಯಾವ್ದಾವುದು ರೂಪದಲ್ಲಿ ತಂದು ಮುಂಚೆನೇ ಇವತ್ತು 2100 ಚಿಲ್ಲರೆಗೂ ಜಾಸ್ತಿ ದೈವಗಳು ತುಳುನಾಡಿನಲ್ಲಿ ಹೆಸರನ್ನು ಕರೆಯಲ್ಪಡುತ್ತದೆ. ಹಾಗಂದೇಳಿ ಅಷ್ಟು ದೈವಗಳಲ್ಲ, ಎಷ್ಟೋ ಮನುಷ್ಯರುಗಳನ್ನ ಪ್ರಾಣಿಗಳನ್ನೆಲ್ಲ ದೈವಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ಮೂಢನಂಬಿಕೆಗಳು ಬಹಳಷ್ಟು ಇವೆ. ಅದರೊಳಗೂ ಇತ್ತೀಚೆಗಂತೂ ಕೊರಗಜ್ಜನನ್ನ ಯಾವ್ಯಾವ ರೂಪದಲ್ಲಿ ನೀವು ಇತಿಹಾಸ ತಿರುಚಿ ಏನೇನೋ ಮಾಡ್ತಾ ಇದ್ದೀರಿ, ಆದರೂ ಕೆಲವೊಂದು ಶಕ್ತಿಗಳನ್ನು ಆರಾಧನೆ ಮಾಡತಕ್ಕಂಥದ್ದಕ್ಕೆ ನಾವು ಅದಕ್ಕೆ ಮಾತಾಡಬಾರದು. ಏನಂತಂದ್ರೆ, ಬಹುಜನಂ ಕೈ ಮುಗಿದ ಕ್ಷೇತ್ರದವಳು ತೀರ್ಥದವಳು, ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ದೈವ ಮನಸೋ ತಡೆಯ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಆರಾಧನೆ ಪದ್ಧತಿ ಇದೆ ಅದನ್ನ ನಾವು ಜಾಸ್ತಿಯಾಗಿ ಸಂಶಯದಿಂದ ನೋಡಬೇಕಾದ ಅಗತ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, 102 ರೀತಿಯ ಪಂಜುರ್ಲಿಯನ್ನು ಕರೀತಾರೆ ಇವತ್ತು.
102 ರೀತಿಯ ಪಂಜುರ್ಲಿ. ಆ ತರದ ಪಂಜುರ್ಲಿ ಅಂದ್ರೆ ಆಯಾ ಪ್ರಾಂತ್ಯಕ್ಕೆ ಅವನು ಕಂಡಂತ ರೂಪ, ಅವನು ಬಂದಂತ ರೂಪ, ಅವನ ರೂಪದಲ್ಲಿ ಆದಂತ ವ್ಯತ್ಯಾಸಗಳು, ಈ ರೀತಿಯಾಗಿ ನಾನಾ ರೀತಿಯಾದಂತ ಪಂಜುರ್ಲಿಯನ್ನ ಕರಿತಕ್ಕಂಥದಕ್ಕೆ ಆಧಾರಗಳು ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ನಾವು ಹೇಳುವಾಗ ಅದಕ್ಕೆ ಸಾಧಾರಣ ಮಟ್ಟಿಗೆ ನಿಮಗೆ ಹೇಳೋದು ಕುಪ್ಪೆಟ್ಟು ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಉರಿಮರ್ಲೆ ಪಂಜುರ್ಲಿ, ಉಂದರ್ಲ ಪಂಜುರ್ಲಿ, ತೆಲ್ಲಾರ ಪಂಜುರ್ಲಿ, ಜಂಬುರ್ಲಿ, ಈ ತರದ ನಾನಾ ರೀತಿಯಾದಂತಹ ಹೆಸರುಗಳನ್ನು 102 ರೀತಿಯ ಹೆಸರನ್ನು ಕರೀತಾರೆ. ಒಂದು ತಿಳ್ಕೊಳ್ಳಿ, 700-800 ವರ್ಷಗಳ ಇತಿಹಾಸ ಪಂಜುರ್ಲಿಗಿರೋದಲ್ಲ. ಮಹಾಭಾರತಕ್ಕೂ ಹಿಂದೆ, ರಾಮಾಯಣದಲ್ಲಿ ರಾಮನಿಗಿಂತಲೂ ಹಿಂದೆ ಪಂಜುರ್ಲಿ ಅವತಾರ ಈ ಕರಾವಳಿಯಲ್ಲಿ ಆಗಿದೆ. ಹೇಗೆ? ಪರಶುರಾಮ ರಾಮನಿಗಿಂತಲೂ ಹಿಂದೆ, ಪರಶುರಾಮನ ಕೊಡಲಿ ಸಮುದ್ರಕ್ಕೆ ಬಿದ್ದ ನಂತರ ಈ ಪಶ್ಚಿಮ ಘಟ್ಟದಿಂದ ನೀರು ಹಿಂದೆ ಸರದದ್ರಿಂದ ಸಮುದ್ರದ ಒಳಗಡೆ ಇದ್ದಂತ ಕಲ್ಲು ಭೂಮಿ ಇದರೊಳಗೆ ಫಲವತ್ತತೆಯನ್ನು ಏನೂ ಕಾಣಲಿಕ್ಕೆ ಆಗದೇ ಇದ್ದಾಗ ಆಗ ಪರಶುರಾಮರ ಪ್ರಾರ್ಥನೆಯಂತೆ, ಪರಶುರಾಮ ಪೂಜೆ ಮಾಡಿದ ಯಾರನ್ನು? ಶಿವನನ್ನ. ನೆನಪಿಟ್ಕೊಳ್ಳಿ, ತೀರ್ಥಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಪರಶುರಾಮರು ಆ ಶಿವನನ್ನ ಶ್ರೀರಾಮ ಲಿಂಗ ಅಂತ, ಅಂದ್ರೆ ರಾಮೇಶ್ವರ ಲಿಂಗ ಅಂತ ಕರೀತಾರೆ. ಇನ್ನೊಂದು ರಾಮೇಶ್ವರ ರಾಮ ಪ್ರತಿಷ್ಠೆ ಮಾಡಿದ್ದಿರ್ಬೋದು. ತೀರ್ಥಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದು ರಾಮೇಶ್ವರನೇ, ಅದು ಪರಶುರಾಮರು ಮಾಡಿದ್ದು. ಅಲ್ಲಿಂದ ಈ ಕರಾವಳಿ ಬಂದ ಮೇಲೆ ಇದೇ ಶಿವನನ್ನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪರಶುರಾಮರು ಕೇಳ್ಕೋತಾರೆ, ಜಗತ್ತಿನಲ್ಲಿ ಆತ್ಮಲಿಂಗ ಅಂತ ಎಲ್ಲೂ ಬಂದು ನೆಲೆಗೊಳ್ಳಲಿಲ್ಲ, ನೆಲೆಗೊಂಡದ್ದು ಪರಶುರಾಮರ ಕ್ಷೇತ್ರ ಗೋಕರ್ಣದಲ್ಲಿ. ಆನಂತರ ತ್ರಿಶೂರ್ನಲ್ಲಿ ಒಡಬಂಡೇಶ್ವರ ಏನು ಇಲ್ಲಿ ಉಡುಪಿಯಲ್ಲಿ ಇದೆಯೋ ಅದೇ ಥರ ಒಡಕನಾಥೇಶ್ವರ ಕೇರಳದಲ್ಲಿದೆ. ಅಲ್ಲಿದ್ದಂತಹ ದೇವ ಶಿವನನ್ನ ಸ್ಥಾಪನೆ ಮಾಡಬೇಕಾದ್ರೂ ಪ್ರಾರ್ಥನಾ ರೂಪವಾಗಿ ಆಯಿತು ಅನ್ನೋದಕ್ಕೆ ಸ್ಥಳ ಪುರಾಣ ಇದೆ. ಸಮುದ್ರದ ಅಂಚಿನಲ್ಲಿ ಪೂರ್ತಿ ಶಿವ ದೇವಸ್ಥಾನಗಳೇ ಇರೋದು. ಹಾಗಾಗಿ ಎಲ್ಲ ಕಡೆ ಒಂದೊಂದು ಪ್ರಾಣಿಗಳ ಆರಾಧನೆ ಈ ಕರಾವಳಿಯಲ್ಲಿ ನಡ್ಕೊಂಡ್ಬಂದಿದೆ. ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಮಕರ ಮೊಸಳೆ, ಮೊನ್ನೆ ಅಷ್ಟೇ ಸತ್ತೋಯ್ತಲ್ಲ ಮೊಸಳೆ ಆರಾಧನೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗನ ಆರಾಧನೆ ಇದೆ. ಇದೇ ಬಾಕೂರು ಸೋಮೇಶ್ವರದಲ್ಲಿ ಪಂಜುರ್ಲಿ, ಕಾಳಿಕಾ ದೇವಸ್ಥಾನದಲ್ಲಿ ಮೈಸಂದಾಯ ಮಹಿಷನ ಆರಾಧನೆ ಇದೆ. ಹಾಗೆ ಕುಂದೇಶ್ವರನಲ್ಲಿ ಗೂಳಿಯ ಆರಾಧನೆ ಇದೆ, ಅದನ್ನು ಹೈಗುಳಿ ಅಂತ ಕರೀತಾರೆ. ಹಾಗೆ ಮುರುಡೇಶ್ವರಕ್ಕೆ ಮತ್ತು ಗೋಕರ್ಣನಾಥೇಶ್ವರಕ್ಕೆ ಹೋದಾಗ ಅಲ್ಲಿಯ ಪ್ರಾಂತ್ಯದ ದೈವಗಳನ್ನು ಕರೀತಕ್ಕಂಥ ಪದ್ಧತಿ ಅಲ್ಲಿಯೂ ಸಹ ಇದೆ. ಹಾಗಾಗಿ ಇದರ ಬಗ್ಗೆ ಏನೂ ಗೊತ್ತಿಲ್ಲದೆ ಏನೇನೋ ಮಾತಾಡಲಿಕ್ಕೆ ಸೃಷ್ಟಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇತಿಹಾಸದ ಪ್ರಜ್ಞೆ ನಿಮಗೆ ಇರಲಿ. ಈ ಭೂತಾರಾಧನೆಯ ಪ್ರಾಚೀನ್ಯತೆ ಈ ಕೇವಲ ಕರಾವಳಿಯಲ್ಲಿ ಮಾತ್ರ ಇರುವುದಲ್ಲ, ಕೇರಳ, ತುಳುನಾಡು, ಕನ್ನಡ ನಾಡು, ಕನ್ನಡ ನಾಡಿನಲ್ಲಿ ಬ್ರಹ್ಮಾವರದಿಂದ ಹಿಡಿದು ಬೈಂದೂರಿನವರೆಗೆ ಕನ್ನಡದಲ್ಲೂ ಸಹ ಪಂಜುರ್ಲಿಯನ್ನು ಆರಾಧನೆ ಮಾಡ್ತಾರೆ. ಅದೇ ಥರದಲ್ಲಿ ಈ ಕೇರಳ ಭಾಗದಲ್ಲಿ ಮಲಯಾಳಂನಲ್ಲೂ ಸಹ ಪಂಜುರ್ಲಿಯನ್ನು ಆರಾಧನೆ ಮಾಡ್ತಾರೆ. ಇದರ ಇನ್ಫ್ಲೂಯೆನ್ಸು ಕೊಡಗಿಗೆ ಹೋಗಿ ಅಲ್ಲಿಯೂ ಸಹ ಪಂಜುರ್ಲಿಯನ್ನು ಆರಾಧನೆ ಮಾಡ್ತಾರೆ. ಇನ್ನು ತೀರ್ಥಹಳ್ಳಿ, ಹೊಸನಗರ, ಅದೇ ಥರ ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲೂ ಸಹ ಈ ದೈವಗಳ ಆರಾಧನೆ ಇದೆ. ಅದನ್ನು ನೀವು ನೆನಪಿಡಬೇಕು. ಇದಕ್ಕೆ ಇತಿಹಾಸ ನಿಮ್ಗೆ ಆಶ್ಚರ್ಯ ಆಗ್ಬೋದು. 2000 ವರ್ಷಗಳ ಹಿಂದೆ ಈ ಬಾಳ್ಕೂರು ಸಂಸ್ಥಾನದ ಸಂಬಂಧವನ್ನು ಹೊಂದಿದ್ದಂತಹ ಶ್ರೀಲಂಕಾದವರು ಸಹ ಈ ದೈವಾರಾಧನೆಯನ್ನು ಮಾಡಿದರು ಅನ್ನೋದನ್ನ ಹೇಳುತ್ತೆ. ಈ ಭೂತಾರಾಧನೆಯ ಬಗ್ಗೆ ಒಂದಿಷ್ಟು ಚರಿತ್ರೆ ಅಂದ್ರೆ ಇತಿಹಾಸದ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. 2000 ವರ್ಷಗಳ ಹಿಂದಿನವರೆಗೂ ನಮ್ಗೇನೋ ಸ್ವಲ್ಪ ಸ್ವಲ್ಪ ಸಿಗ್ತದೆ. 1000 ವರ್ಷಗಳ ಕಾಲ ಈ ಭಾರತವನ್ನ ಪರಕೀಯರು ಆಳಿದ್ದಾಯ್ತು, ನಮ್ಮನ್ನ ಮತಾಂತರ ಮಾಡಿದ್ದಾಯ್ತು, ಎಲ್ಲಿಂದ ಇಸ್ಲಾಮೀಕರಣಕ್ಕೆ ಹೋದ್ವಿ, ಆನಂತರ 400 ವರ್ಷ ಕ್ರಿಶ್ಚಿಯನ್ಕರಣಕ್ಕೆ ಹೋದ್ವಿ, ಈ ಒಟ್ಟು ಎಲ್ಲರೂ ಸೇರಿ ಬದುಕ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಹಿಂದೆ ಈ ಪರಂಪರೆ ಹೇಗ್ ಬಂತು ಅನ್ನೋದ್ರ ಬಗ್ಗೆ ಯೋಚನೆ ಇರಲಿ. ರಾವಣನ ಕಾಲದಲ್ಲಿ ಈ ಭಾಗದಲ್ಲಿ ಮೊದಲನೇ ಶಿವಲಿಂಗ ಆಯಿತು, ಅದು ಆತ್ಮಲಿಂಗ ಗೋಕರ್ಣನಾಥ. ರಾವಣನಿಗೆ ಗೊತ್ತಿರಲಿಲ್ಲ ಅಲ್ಲಿ ಪ್ರತಿಷ್ಠಾಪಿಸಲ್ಪಡ್ತದೆ ಅಂತ. ಆಗ ಭೂಮಿ ಫಲವತ್ತತೆನೇ ಇಲ್ಲದೆ ಇದ್ದಂತಹ ಈ ಪರಶುರಾಮ ಸೃಷ್ಟಿಯಲ್ಲಿ ಪರಶುರಾಮನ ಪ್ರಾರ್ಥನೆಗೆ ಒಗ್ಗಿ ಈ ಶಿವ ನೊಗವನ್ನ ಈ ವರಾಹನ ಮೇಲೆ ಇಟ್ಟು ಉಳುಮೆ ಮಾಡಬೇಕು ಅಂತ ಆದಾಗ ಆ ವರಾಹ ಸ್ವಾಮಿ ಹೇಳ್ತಾನಂತೆ, ನೇಗಿಲು ಏನು ನನ್ನ ಕೋರೆದಾಡಿಗಿಂತ ಮಿಗಿಲಾದ್ದೇನಿಲ್ಲ, ಇಡೀ ರಾಮ ಶ್ರೀರಾಮ ಕ್ಷೇತ್ರ ಅಂದ್ರೆ ಪರಶುರಾಮ ಕ್ಷೇತ್ರವನ್ನ ಫಲವತ್ತ ಭೂಮಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿ ಭೂಮಿಯನ್ನ ಈ ಕೋರೆದಾಡಿಯಲ್ಲಿ ಉಳಿದನಂತೆ.
ಏನ್ರಿ ಇದು ಪಂಜುರ್ಲಿಯ ಕಥೆ? ಅಂತಹ ಈ ಭೂಮಿ ಸಮುದ್ರದ ಒಳಗಡೆ ಇದ್ದದ್ದು ಒಂದು ಹುಲ್ಲು ಹುಡದೇ ಇದ್ದಂಥದ್ರೊಳಗೆ ಇವತ್ತು ಇಷ್ಟು ಫಲವತ್ತಾದಂತಹ ಭೂಮಿಯಾಗಿ ಅದು ಪಂಜುರ್ಲಿಯಿಂದ ಆಯಿತು. ಅದಕ್ಕೆ ಈ ವರಾಹ ರೂಪಿಯಾಗಿರತಕ್ಕಂತಹ ಈ ದೈವವನ್ನ ಕಡೆಗೆ ಶಿವನೂ ಸಹ ಒಪ್ಪಿಕೊಂಡು ಇಲ್ಲಿ ನಿನ್ನ ಪ್ರಭೆ ಎಲ್ಲ ಕಡೆ ಇರಲಿ ಹಬ್ಬಿರಲಿ, ಯಾರು ಈ ಭೂಮಿಯಲ್ಲಿ ಫಲವತ್ತತೆಯನ್ನು ತಂದುಕೊಳ್ತಾರೋ ಒಕ್ಕಲುತನವನ್ನ ಮಾಡ್ತಾರೋ ಅಂಥವರ ಮನೆಯಲ್ಲಿ ಆರಾಧ್ಯ ದೈವವಾಗು ಅಂಥೇಳಿ ಅವನು ನುಡಿಯನ್ನು ಕೊಡ್ತಾನೆ ಶಿವ ವರವನ್ನು. ಆದ್ದರಿಂದ ಇವತ್ತಿಗೂ ಜಮೀನ್ದಾರರು ಅಂತೇಳಿ ಕರಾವಳಿಯಲ್ಲಿ ಕೇರಳದಲ್ಲಿ ಮತ್ತು ಈ ಕುಂದಾಪುರ ಭಾಗದಲ್ಲಿ ಯಾರೆಲ್ಲ ಇದ್ದಾರೋ ಅವರು ಈ ಬೀಡಿನ ಮನೆ ಒಕ್ಕಲು ಮನೆ ಅಥವಾ ಗುತ್ತಿನ ಮನೆ ಅರಸು ಮನೆ ಹೀಗೆಲ್ಲ ಏನೆಲ್ಲ ಇದೆ ಭೂಮಿಯನ್ನ ಇಟ್ಟು ಒಕ್ಕಲುತನ ಮಾಡಿದಂಥವರು ಮೊದಲನೆಯ ಕೃತಜ್ಞತೆಯನ್ನ ಭೂಮಿಗೆ ಹೇಗೆ ಕೊಡ್ತಾರೆಯೋ ಅದೇ ತರದಲ್ಲಿ ಪಂಜುರ್ಲಿ ದೈವಕ್ಕೂ ಕೊಡಬೇಕಾಗಿದೆ. ಯಾಕೆಂತಂದ್ರೆ ಭೂಮಿಯನ್ನ ಫಲವತ್ತತೆಗೆ ಕಾರಣ ಈ ಪಂಜುರ್ಲಿ ದೈವವಾಗಿತ್ತು. ಇನ್ನೊಂದು, ಈ ಕರಾವಳಿಗೆ ಮೂಲ ನಿವಾಸಿಗಳು ಬುಡಕಟ್ಟು ಜನಾಂಗ ಮತ್ತು ಈ ಏನು ನಾವು ಹೇಳ್ತೀವಲ್ಲ ಈ ಆದಿ ಜನಾಂಗದವರು, ಅವರನ್ನ ನಾವು ಶೂದ್ರರು ಅಂತ ತಂದು ಹಿಂದಿಟ್ಟು ಬಹಳ ದೇವರಿಂದ ಬಹಳ ದೂರ ಮಾಡಿದಾಗ ಅವರಿಗೆ ಈ ದೈವಶಕ್ತಿಯ ಅನುಭವದಿಂದ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಭೂತಾರಾಧನೆ ಅವರ ಸಂಪತ್ತಾಗಿತ್ತು, ಅವರ ಆರಾಧನಾ ಪದ್ಧತಿಯಾಗಿತ್ತು. ಯಾಕೆಂತಂದ್ರೆ ದೇವರನ್ನ ಮುಟ್ಲಿಕ್ಕಿಲ್ಲ, ದೇವಸ್ಥಾನದ ಹತ್ರ ಬರಲಿಕ್ಕಿಲ್ಲ, ದೇವರ ಪ್ರಸಾದ ಮುಟ್ಲಿಕ್ಕಿಲ್ಲ, ತೀರ್ಥವನ್ನು ಸಹ ಸರಿಯಾಗಿ ಮುಟ್ಲಿಕ್ಕಿಲ್ಲ ಅಂತ ಅಂದಾಗ ನಮಗೆ ಇದೇ ಬೇಕಾಗಿಲ್ಲ, ಭೂತಗಳನ್ನೇ ನಾವು ಪೂಜೆ ಮಾಡ್ತೀವಿ ಅಂತೇಳಿ ಶಂಕರಾಚಾರ್ಯರು ಹೇಳಿದ್ರು. ದೇವರನ್ನು ನೋಡಬೇಕಾದ್ರೆ ಐದು ಭೂತಗಳಲ್ಲಿ ನೋಡಬೇಕು ಅಂತ. ಅದೇ ಐದು ಭೂತಗಳನ್ನ ಈ ರೂಪದಲ್ಲಿ ಇವರು ನೋಡ್ಲಿಕ್ಕೆ, ಪ್ರಾಣಿಗಳಲ್ಲಿ ನೋಡ್ಕೊಂಡ್ರು, ಪಕ್ಷಿಗಳಲ್ಲಿ ನೋಡ್ಕೊಂಡ್ರು, ಮನುಷ್ಯನ ರೂಪದಲ್ಲಿ ನೋಡ್ಕೊಂಡ್ರು. ಈ ಆದಿ ಸಮುದಾಯ ಏನಿತ್ತು ಇವರೇ ಇದಕ್ಕೆ ಮೂಲವಾಗಿ ತನ್ನಲ್ಲಿ ಬಂದಂತ ರೀತಿಯಲ್ಲಿ ಇಷ್ಟವಾದ ರೀತಿಯಲ್ಲಿ ಆರಾಧನೆ ಮಾಡಿದ್ರು. ಅದೇ ಏನು ಅಡಿಕೆ ತೋಟದಲ್ಲಿ ಬಿದ್ದಂತ ಹಾಳೆ ಇದೆಯಲ್ಲ, ಹಾಳೆಯನ್ನು ಮುಖವ ಮಾಡಿಕೊಂಡು ಹಂದಿ ಮುಖವನ್ನ ಹಾಳೆಯಲ್ಲಿ ಮಾಡಿ ಅದನ್ನು ಆರಾಧಿಸ್ತಿದ್ರು. ಹಾಳೆಯು ಬಿಳಿ ವರ್ಣದ್ದಾಗಿರ್ಬೇಕಾಗಿತ್ತು, ಅಂದ್ರೆ ಶ್ವೇತ ವರಾಹನ ಅವತಾರ ಆಗಿರ್ಬೇಕಿತ್ತು. ಇದಕ್ಕೆ ಆಶ್ರಯ ಕೊಟ್ಟಂತೂ ಏನು ಬುಡಕಟ್ಟು ಜನಾಂಗ ಮತ್ತೊಂದು ಇತ್ಯಾದಿಗಳು ಆರಾಧನೆ ಮಾಡ್ತಾ ಇದ್ದಂತಹ ಪದ್ಧತಿಯಲ್ಲಿ ಅದಕ್ಕೊಂದು ರಾಜಾಶ್ರಯನೇ ಇತ್ತು. ಆಮೇಲೆ ರಾಜನ್ ದೈವಗಳ ಸ್ಥಾನಮಾನವನ್ನ ಕೊಟ್ಟಂತವರು ಬಾರ್ಕೂರಿನ ಅಳುಪ ಅರಸರು. ಇದೇ ಅಳುಪರನ್ನ ಆಳವ ಕೇಡ ಅಂತ ಕರೆದ್ರು, ಕಡೆಗೆ ಆಳ್ವರು ಅಂತ ಕರೆದ್ರು, ಕಡೆಗೆ ಅವರಲ್ಲಿ ಭೂತಾಳ ಪಾಂಡ್ಯನ ವಂಶಸ್ಥರು 12 ಭಾಗವಾಗಿ ಅಜಿಲ ರೈ ಹೆಗಡೆ ಇತ್ಯಾದಿ ರೂಪದಲ್ಲಿ ಅವರ ಪಂಗಡಗಳಾಗಿ ಈ ದೈವಾರಾಧನೆಯನ್ನು ಮಾಡ್ಕೊಂತ ಬಂದರು. ಈ ರಾಜ ಭೂತಾಳ ಪಾಂಡ್ಯನ 7ನೇ ವಂಶಸ್ಥರು 7 ಮಂದಿ ರಾಜಕುಮಾರರು ಸಹ ದೈವಗಳಾಗಿ ದುಗ್ಗಲಾಯ ಮಗರಂದಾಯ ಕೊಡಿಮಣಿತಾಯ ಕುಕ್ಕಿನಂದಾಯ ಜಾರಂದಾಯ ಇತ್ಯಾದಿ ಹೆಸರುಗಳಲ್ಲಿ ಬಂತು ಅಂತೇಳಿ ಶ್ರೀನಕ್ಷೇತ್ರ ಈ ಸೌರಾಷ್ಟ್ರ ಗ್ರಂಥದಲ್ಲಿ ಸಹ ಅದಕ್ಕೆ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ರಾಜನ್ ದೈವಗಳು ಒಂದು, ಶೈವಗಣಗಳು ಒಂದು, ಒಂದಿಷ್ಟು ಶಿವಗಣಗಳು ಒಂದು, ಶಾಕ್ತಗಣಗಳು ಒಂದು, ಇವಿಷ್ಟು ದೈವಗಣಗಳಾದರೆ ಇನ್ನು ಮನುಷ್ಯನು ದೇವರಾಗಿರ್ತಕ್ಕಂಥದಕ್ಕೆ ಭೂತಾರಾಧನೆಯಲ್ಲಿ ಸೇರಲ್ಪಡ್ತು. ಕರಾವಳಿಯ ಈ ಭೂತಾರಾಧನೆಯನ್ನ ಎತ್ತಿ ಹಿಡಿಯುವಲ್ಲಿ ಎಲ್ಲರೂ ಸಹ ಶ್ರಮಿಸಿ ಕಾಂತಾರದ ಮೂಲಕವಾಗಿ ಒಟ್ಟಿನಲ್ಲಿ ಪಂಜುರ್ಲಿಯ ಈ ಒಂದು ಚರ್ಚೆಗೆ ಕಾರಣವಾಗಿರತಕ್ಕಂಥ ಋಷಭ ಶೆಟ್ಟಿಯವರಿಗೂ ಸಹ ಅಭಿನಂದನೆಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.